ಎಲ್ಲರಿಗೂ ನಮಸ್ಕಾರ ನನಗೆ ಸ್ಫೂರ್ತಿದಾಯಕ ಸ್ಫೂರ್ತಿ ಅಥವಾ ಪ್ರೇರಣೆಗೆ ಯಾವುದೇ ಎಲ್ಲೆ ಇಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ವಸ್ತುವಿನಿಂದ ಪುಸ್ತಕದಿಂದ ಸ್ಫೂರ್ತಿ ಪಡೆದಿರಬಹುದು ಆದರೆ ನನಗೆ ಸ್ಫೂರ್ತಿದಾಯಕವಾಗಿದ್ದು ಒಂದು ಸಣ್ಣ ಜೀವಿ ಇರುವೆ ಅದು ನನಗೆ ಸ್ಫೂರ್ತಿಯಾಗಲು ಅನೇಕ ಕಾರಣಗಳಿವೆ ಜೊತೆಗೆ ಅದನ್ನು ನೋಡಿ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ ನಿರಂತರ ಚಲನಶೀಲತೆಗೆ ಉತ್ತಮ ನಿದರ್ಶನ ಇರುವೆ ಯಾಕೆಂದರೆ ಅದು ನಿಂತಿರುವುದನ್ನು ನಾವು ಗಮನಿಸುವುದೇ ಇಲ್ಲ ಬದಲಾಗಿ ಸದಾಕಾಲ ಚಲಿಸುತ್ತಲೇ ಇರುತ್ತದೆ ಇರುವೆ ಎಂದಿಗೂ ಒಂಟಿಯಲ್ಲ ಅದು ಎಂದಿಗೂ ತನ್ನ ಪರಿವಾರದೊಡನೆಗೆ ಕಾಲ ಕಳೆಯುತ್ತದೆ ವಿಭಕ್ತ ಕುಟುಂಬಗಳು ಹೆಚ್ಚಾಗುತ್ತಿರುವ ಈ ಕಾಲದಲ್ಲಿ ಇರುವೆಗಳ ಆ ಕೂಡಿರುವಿಕೆ ನಮಗೆಲ್ಲ ಮಾದರಿಯಾಗಬೇಕಾಗಿದೆ ಶಿಸ್ತಿಗೆ ಇನ್ನೊಂದು ಹೆಸರೇ ಇರುವೆಗಳು ನಾವು ಬಹಳಷ್ಟು ಸಲ ಅವುಗಳನ್ನು ನೋಡಿದಾಗ ಸಾಲಿನಲ್ಲಿ ಒಂದರ ಹಿಂದೆ ಮತ್ತೊಂದು ನಮಗಿಂತಲೂ ಅತ್ಯಂತ ಶಿಸ್ತಿನಿಂದ ಹೋಗುತ್ತಿರುವುದು ಕಂಡುಬರುತ್ತದೆ ನಮಗೆ ಅಂದರೆ ಮನುಷ್ಯರಿಗೆ ಏನಾದರೂ ಸಿಕ್ಕರೆ ನಾವು ಎಲ್ಲರಿಂದಲೂ ದೂರವಾಗ್ತೇವೆ ಕಾರಣ ನಮ್ಮ ಸ್ವಾರ್ಥತೆ ಆದರೆ ಇರುವೆ ಒಂದು ಸಕ್ಕರೆಯ ಕನ ಸಿಕ್ಕರೂ ಸಹ ತನ್ನೆಲ್ಲ ಬಳಗವನ್ನು ಒಂದುಗೂಡಿಸ್ತದೆ ಹಂಚಿ ತಿಂತದೆ ನಾವು ನಮ್ಮ ಕೆಲಸವನ್ನು ನಿರ್ವಹಿಸಲು ಬೇಜವಾಬ್ದಾರಿ ಸೋಮಾರಿತನವನ್ನು ತೋರುತ್ತೇವೆ ಆದರೆ ಇರುವೆಗಳ ಕನಿಷ್ಠೆ ಎಲ್ಲರಿಗೂ ಮಾದರಿಯಾಗುವಂಥದ್ದು ಇರುವೆಗಳು ಬೆಟ್ಟದಂಥ ಸಕ್ಕರೆ ಉಂಡೆಗಳನ್ನೂ ಸಹ ಎಷ್ಟು ಚೊಕ್ಕಟ್ಟವಾಗಿ ತಮ್ಮ ಗೂಡುಗಳಿಗೆ ಸಾಗಿಸುತ್ತವೆ ಮನುಷ್ಯರಾದ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ನಾವು ಇರುವೆಯಿಂದ ಕಲಿಯಬೇಕು ಯಾವುದಾದರೂ ಒಂದು ಇರುವೆಗೆ ತೊಂದರೆಯಾದರೆ ಅದರ ಹಿಂದೆ ಇದ್ದ ಇರುವೆಗಳು ಮತ್ತು ಮುಂದೆ ಹೋಗುತ್ತಿದ್ದ ಇರುವೆಗಳೆಲ್ಲವೂ ಬಂದು ಉಪಚರಿಸಿ ತಮ್ಮ ಗೂಡಿನತ್ತ ಆ ಇರುವೆಯನ್ನು ಕೊಂಡೊಯ್ಯುತ್ತವೆ ಮತ್ತು ಆರೈಕೆ ಮಾಡುತ್ತವೆ ನಮಗೆ ಏನಾದರೂ ಹೆಚ್ಚಾಗಿದ್ದರೂ ನಾವು ಇನ್ನೊಬ್ಬರಿಗೆ ಕೊಡುವುದಿಲ್ಲ ಕಾರಣ ನಮ್ಮ ನಾಳೆಯ ಬಗ್ಗೆ ಆಲೋಚಿಸುತ್ತೇವೆ ಆದರೆ ಇರುವೆ ಪರೋಪಕಾರಿ ಜೀವಿ ಇರುವೆಗೆ ಎರಡು ಹೊಟ್ಟೆಗಳಿವೆ ಒಂದು ತನ್ನ ಸ್ವಂತ ಬಳಕೆಗಾಗಿ ಆಹಾರ ಸಂಗ್ರಹಿಸಲು ಮತ್ತು ಇನ್ನೊಂದು ಇತರ ಇರುವೆಗಳೊಂದಿಗೆ ಆಹಾರವನ್ನು ಹಂಚಿಕೊಳ್ಳಲು ಇರುವೆಗೆ ಇರುವ ಇರುವೆಗೆ ಅಸಹಾಯಕರಿಗೆ ಆಹಾರ ನೀಡಲೆಂದೇ ಇನ್ನೊಂದು ಹೊಟ್ಟೆಯ ವ್ಯವಸ್ಥೆ ಇದೆ ಎಲ್ಲಕ್ಕಿಂತ ವಿಶೇಷವಾಗಿ ಇರುವೆ ಶ್ರಮಕ್ಕೆ ಹೆಚ್ಚು ಪ್ರಸಿದ್ಧಿ ಒಂದು ಇರುವೆ ತನ್ನ ದೇಹದ ಭಾರಕ್ಕಿಂತ ಐವತ್ತು ಪಟ್ಟು ತೂಕವನ್ನು ಹೊರಬಲ್ಲದು ಅದರ ಕಷ್ಟ ಸಹಿಷ್ಣುತೆ ಅಗಾಧವಾದುದು ಮನುಷ್ಯನ ಮೂಲ ಗುಣಗಳಲ್ಲಿ ತಾನು ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳುವುದು ಸಹ ಒಂದು ಆದರೆ ಇರುವೆಗೆ ಕಿವಿಗಳೇ ಇಲ್ಲ ಆದರೂ ಅದರ ಮಾದರಿಯ ಜೀವನ ನಮಗೆಲ್ಲ ಅನುಸರಣಾಶೀಲವಾದುದು ನಮ್ಮ ಕಿವಿಗಳನ್ನೂ ಸಹ ಸದ್ವಿಚಾರಗಳನ್ನು ಕೇಳಲು ವಿನಿಯೋಗಿಸೋಣ ನಾವೆಲ್ಲರೂ ಒಂದೇ ಎಂಬ ತತ್ವವನ್ನು ಇರುವೆ ಅಕ್ಷರಶಃ ಪಾಲಿಸುತ್ತಿದೆ ಕಾರಣ ನಮ್ಮಂತೆ ಅದು ಬುದ್ಧಿವಂತ ಜೀವಿಯಲ್ಲ ಭೂಮಿಯ ಮೇಲಿನ ಅತಿ ಬುದ್ಧಿವಂತ ಪ್ರಾಣಿ ಎನಿಸಿಕೊಂಡ ನಾವೆಲ್ಲ ಸಣ್ಣ ಇರುವೆಯಿಂದಲೂ ಕಲಿಯುವುದು ಅಳವಡಿಸಿಕೊಳ್ಳಬೇಕಾದುದು ಬಹಳಷ್ಟಿದೆ ಎಲ್ಲರೂ ನಮ್ಮವರೇ ಎಂಬ ವಿಶಾಲ ಮನೋಭಾವನೆಯಿಂದ ಸತ್ಯದ್ಭುತ ಸಮಾಜ ಮತ್ತಷ್ಟು ನಿರ್ಮಾಣ ಸದೃಢವಾಗಬೇಕಾಗಿದೆ ಒಗ್ಗಟ್ಟು ಕಾಯಕನಿಷ್ಠೆ ಶಿಸ್ತು ಪರೋಪಕಾರ ನಿಸ್ವಾರ್ಥತೆ ಚರಣಶೀಲತೆ ಮುಂತಾದ ಗುಣಗಳನ್ನು ಇರುವೆಯಿಂದ ನಾವು ಕಲಿಯಬೇಕಿದೆ ಹಾಗಾಗಿಯೇ ಅದು ನನಗೆ ಸ್ಫೂರ್ತಿದಾಯಕವಾದುದು ಕೊನೆಗೆ ಒಂದು ಮಾತು ಶ್ರಮಕ್ಕೆ ಇನ್ನೊಂದು ಹೆಸರೇ ಇರುವೆ ಶ್ರಮ ಪಡದಿದ್ದರೆ ನಾ ಇದ್ದಲ್ಲೇ ಇರುವೆ